ಹ್ಯಾಪಿ ಹ್ಯಾಪಿ ಹೇಳಪ್ಪ ಅಲ್ಲಿ ಹೇಳಪ್ಪ ನಿನ್ ಕೈನ ಕಸಗಿನ ಹ್ಯಾಪಿ ಹೇಳೋದು ಹೇಳಪ್ಪಜಿ ಅಲ್ಲೊಡಲಿ ಶ್ವೇತಮ್ಮನ ಇಲ್ಲಿ ನೋಡಿ ಇಲ್ಲಿ ಇಷ್ಟ ಏನದು ಅರ್ಶನ ಅದು ಅರ್ಶನ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ನಮ್ಮ ಮನೇಲಿ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಎಣ್ಣೆ ಸ್ನಾನ ಮಾಡೇ ಮಾಡ್ತಾರೆ ಅಲ್ವಾ. ಸೊ ಅದೇ ರೀತಿ ನಮ್ಮದು ಕೂಡ ಎಣ್ಣೆ ಸ್ನಾನ ಇತ್ತು. ಅದ್ರ ಜೊತೆಗೆ ನಮ್ಮ ಅತ್ತೆ ಮನೆ ಸೈಡಲ್ಲಿ ಅದೊಂಥರ ಸಂಪ್ರದಾಯ, ಸೊ ಅವರು ಅರಿಶಿನ ಬೆರೆಸ್ಕೊಂಡು ಎಣ್ಣೆ ಹಚ್ಕೊತಾರಂತೆ. ಸೊ ಅದೇ ರೀತಿ ನಾವು ಕೂಡ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಂಡು ಅವತ್ತು ಎಣ್ಣೆ ನೀರಿನ ಸ್ನಾನ ಮಾಡಿಕೊಂಡ್ವಿ. ಸೊ ಆಲ್ ಓವರ್ ಆಗಿ ಹೇಳಬೇಕು ಅಂದರೆ ಹಬ್ಬ ತುಂಬ ಚೆನ್ನಾಗೇ ಆಯಿತು, ನೀಟಾಗಿ ಸಿಂಪಲಾಗಿ ತುಂಬ ಚೆನ್ನಾಗೇ ಆಯಿತು. ಹಾಗೆ ಈ ಸರಿ ಮೊನ್ನೆ ಅಮ್ಮ ಬಂದಾಗ ವಂಶಿನ ಇಲ್ಲೇ ಬಿಟ್ಟು ಹೋಗಿದ್ರು. ಒಂದೆರಡು ದಿನದ ಮಟ್ಟಿಗೆ ಇಲ್ಲೇ ಇರಲಿ ಅಂತ ಹೇಳಿ ನಾನು ಇರಿಸ್ಕೊಂಡಿದ್ದೆ. ನಾವು ರಿಟರ್ನ್ ಊರಿಗೆ ಹೋಗುವಾಗ ಕರ್ಕೊಂಡು ಹೋದ್ರೆ ಆಯಿತು ಅಂಥೇಳಿ. ಸೊ ಅವನು ಕೂಡ ಇದ್ನಲ್ವಾ, ಸೊ ಹಾಗಾಗಿ ಇನ್ನೂ ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸ್ತು. ಯಾಕಂದರೆ ಒಬ್ಬರು ಮೆಂಬರ್ಸ್ ಯಾರಾದರೂ ಆ್ಯಡ್ ಆದ್ರೂ ಕೂಡ ಮನೇಲಿ ತುಂಬ ಜನ ಅನ್ನೋ ಥರನೇ ಫೀಲ್ ಆಗುತ್ತೆ. ಸೊ ಅವನು ಇದ್ದ ಈ ವರ್ಷ ನಮ್ಮ ಜೊತೆಗೇ ಹಬ್ಬ ಮಾಡಿದ್ದಾನೆ. ಸೊ ಮಕ್ಕಳಿಗೆಲ್ಲ ಎಣ್ಣೆ ಅರಿಶಿನ ಎಲ್ಲ ಹಚ್ಚಿ ನಾವು ಕೂಡ ಎಣ್ಣೆ ಅರಿಶಿನ ಎಲ್ಲ ಹಚ್ಕೊಂಡು ನಾವು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋದ್ವಿ. ಲೈಟಾಗಿ ಬಿಸಿಲು ಕೂಡ ಇತ್ತು, ಆದರೂ ಮಕ್ಕಳಿಗೆ ಸ್ವಲ್ಪ ನೀರೆಲ್ಲ ಎರ್ಚಾಡಿ ಆಟ ಆಡ್ಸೋಣ ಅಂಥೇಳಿ ಸ್ವಲ್ಪ ಮೇಲೆ ಹೋದ್ವಿ. ಹೆಂಗಿದ್ರು ಶೆಕೆ ಇದೆ ಅಲ್ಲ, ಸೊ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಇವಾಗ ಸಮ್ಮರ್ ವೆಕೇಷನು ಮನೇಲೇ ಇರ್ತಾರಲ್ವ, ಸೊ ಅವರಿಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಾವು ಟೆರೆಸ್ ಮೇಲೆ ಬಂದ್ವಿ. ಕ್ಲಾಪ್ಸ್ ಹೊಡಿಯಪ್ಪ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏ ಬಾರು ಇಲ್ಲಿ ಬೇಕದು. ಸ್ನಾನದ ನೀರಿಗೆ ಬೇವಿನ ಸೊಪ್ಪು ಹಾಕೊಂಡು ಸ್ನಾನ ಮಾಡೋದು ಈ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಅದು ಆಸ್ ಯೂಶುವಲ್ ಆಗಿ ಎಲ್ಲರ ಮನೇಲೂ ಮಾಡ್ತಾರೆ. ನಾವಿಲ್ಲಿ ಸ್ವಲ್ಪ ಅರಿಶಿನ ಕೂಡ ಬೆರೆಸಿದ್ವಿ ಸ್ನಾನದ ನೀರಿಗೆ. ಅಂದರೆ ಕೆಳಗಡೆ ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡ್ರು, ಬಟ್ ಮೇಲ್ಗಡೆ ಸ್ವಲ್ಪ ನೀರೆಲ್ಲ ಎರ್ಚಾಡಿ ಆಟ ಆಡಿಸಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ವಾರ್ಮ್ ವಾಟರ್ಗೆ ನಾವು ಕೂಡ ಬೇವಿನ ಸೊಪ್ಪು ಮತ್ತು ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಅವರಿಗೆ ಶಾಸ್ತ್ರಕ್ಕೆ ಏನು ಬೇಕೋ ಅದನ್ನು ಮೇಲ್ಗಡೆನೇ ಮಾಡಿ ಕಳಿಸಿದ್ವಿ. ಕೆಳಗಡೆ ಹೋಗಿ ಅವ್ರವ್ರ ಪಾಡಿಗೆ ಅವರು ಸ್ನಾನ ಮಾಡಿಕೊಂಡ್ರು. ಒಂಥರ ಮಕ್ಕಳಿಗೆ ಈ ಬಿಸಿಲಲ್ಲಿ ನೀರಲ್ಲಿ ಆಟ ಆಡಿಸಿದ್ದು ಕೂಡ ಒಂಥರ ತುಂಬ ಚೆನ್ನಾಗಿ ಅನಿಸ್ತು. ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಸಾಕು ಬಿಡು. ಇಷ್ಟಂಗೆ ಹೋದ ವರ್ಷ ಅಷ್ಟೊಂದು ಈ ಹಬ್ಬದ ಫೀಲ್ ಆಗಿರಲಿಲ್ಲ, ಬಿಕಾಸ್ ಅವಳಿನ್ನು ಚಿಕ್ಕವಳಿದ್ಲಲ್ವಾ. ಸೊ ಜಸ್ಟ್ 1 ವರ್ಷ ಅಷ್ಟೇ ಆಗಿತ್ತಲ್ಲ, ಸೊ ಹಂಗಾಗಿ ಅವಳಿಗೆ ಅರಿಶಿನ ಹಚ್ಚಿದ್ದು ಅದೆಲ್ಲ ಸ್ವಲ್ಪ ಇರಿಟೇಟ್ ಆಗೋ ಥರ ಇತ್ತು ಹೋದ ವರ್ಷದಲ್ಲಿ. ಬಟ್ ಈ ವರ್ಷ ಅವಳು ತುಂಬ ಎಂಜಾಯ್ ಮಾಡಿದ್ಲು. ಸ್ಟಾರ್ಟಿಂಗ್ ಸ್ವಲ್ಪ ಅರಿಶಿನ ಹಚ್ಚುವಾಗ ಅಳ್ತಾ ಇದ್ಲು, ಬಟ್ ಆಮೇಲೆ ನೀರಲ್ಲೆಲ್ಲ ಆಟ ಆಡಿಸುವಾಗ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಓವರಾಲ್ ಆಗಿ ಹೇಳಬೇಕು ಅಂದರೆ 3 ಜನ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಇವ್ರುಗಳ ಜೊತೆಗೆ ಆಟ ಆಡಿಕೊಂಡು ನಾವು ಕೂಡ ಅಂದರೆ ದೊಡ್ಡವರು ಕೂಡ ಮಕ್ಕಳಾಗಿ ಹೋಗಿದ್ದಂತೂ ನಿಜ ಇತ್ತು. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಹಬ್ಬ ಆಚರಿಸ್ತೀರ ಅಂದರೆ ಈ ಥರ ಎಣ್ಣೆ ಸ್ನಾನ ಎಲ್ಲ ನೀವು ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್
ಸ್ನಾನ ಪೂಜೆ ಎಲ್ಲ ಆದಮೇಲೆ ಇವತ್ತಿನ ಊಟಕ್ಕೆ ನಾವು ಬೇವು ಬೆಲ್ಲ, ಅಂದರೆ ಬೇವು ಬೆಲ್ಲ ಮನೇಲಿ ಪುಟಾಣಿ ಹಿಟ್ಟಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಜೊತೆಗೆ ಶಾವಿಗೆ, ಹೊಸ ಶಾವಿಗೆನ ಬಸ್ದ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ತಿಂತೀವಿ, ಅದು ಶಾಸ್ತ್ರ. ಸೊ ಅದಾದಮೇಲೆ ಇವತ್ತಿನ ಸ್ಪೆಷಲ್ ಸಾಂಬಾರು ಏನಂದರೆ ನುಗ್ಗೆಕಾಯಿ ಸಾಂಬಾರು ಇವತ್ತಿನ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಮಾಡಿಕೊಂಡು ರೆಸಿಪೀಸ್ನ ಊಟ ಮಾಡಿದ್ವಿ. ಸೊ ಅದನ್ನೆಲ್ಲ ನಾನೇನು ಶೇರ್ ಮಾಡಿಲ್ಲ, ಬಿಕಾಸ್ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ಸೊ ಕಾಮನ್ ಆಗಿರೋದನ್ನು ತೋರಿಸೋದೇನು ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಊಟ ಎಲ್ಲ ಆದಮೇಲೆ ಒಂದು ರೌಂಡು ನಾವು ಚೌಕಬಾರ ಆಡೋಣ ಅಂತ ಆಚೆ ಕುತ್ಕೊಂಡ್ವಿ. ತುಂಬ ಶಕೆ ಇರೋದ್ರಿಂದ ಆಚೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಹಿಂಗಾಗಿ ಒಂದು ಇಂಡೋರ್ ಗೇಮ್ಸ್ ಅಂತ ಚೆನ್ನಾಗಿರುತ್ತೆ, ಫನ್ನಿಯಾಗಿ ಅಂತ ಹೇಳಿ ನಾವು ಕೂಡ ಚೌಕಬಾರ ಆಡೋಣ ಅಂತ ಕುತ್ಕೊಂಡ್ವಿ. ಎಷ್ಟು ಮಜವಾಗಿತ್ತು ಅಂದರೆ ಹಳೆದೆಲ್ಲ ನನಗೂ ತುಂಬ ನೆನಪಾಗ್ತಾ ಇತ್ತು. ಸೊ ನಮ್ಮ ಕಾನ್ವರ್ಸೇಷನ್ನು, ಅದರಲ್ಲಿ ಆಟದ ಪ್ರೊಸೀಜರ್ ಏನಿರುತ್ತೆ, ಆ ಮಾತುಗಳು ಅದೆಲ್ಲ ಸಖತ್ತಾಗಿ. ಸೊ ನೀವು ಈ ಥರ ಎಲ್ಲ ಆಟ ಆಡ್ತೀರಾ ನಿಮ್ಮ ಕಡೆ ಅನ್ನೋದನ್ನು ನನಗೆ ತಿಳಿಸಿ. ಇಡ್ಬೇಕು ಕಾಯ್ಮನೆ ಐತಲ್ಲಿ ಇಡ್ರಿ. ಓ ಇಲ್ಲ ಇಡ್ಲೇಬೇಕು, ಇದ್ರೆ ಇಡ್ಲೇಬೇಕು. ಅಚ್ಚಿ ಮನಿಗಲ್ಲ ಅಲ್ಲಿಗೆ ಬರುತ್ತೆ, ನನಗೆ ಗೊತ್ತಿಲ್ಲ. ಅಲ್ಲಿ ಮನೆ ಇದ್ದಾಗ ಇಡ್ಲೇಬೇಕು. ಐತಿ ಹಂಗಾರ ವಾಪಸ್ ಇಟ್ಕೊಳ್ರಿ. ನಾಲ್ಕು ಐದು ಅಲ್ಲೇ ಇದ್ದಿದ್ದು ಅಲ್ಲೇ ಇದ್ದಿದ್ದು ಅಲ್ಲೇ ಇದ್ದಿದ್ದು ಇಟ್ಮೆ ಕೊಟ್ಟ ಇಟ್ಮೆ ಕೊಟ್ಟ ಎರಡಕ್ಕೂ ಹೋಗುತ್ತ ನೋಡ್ರಿ. ನಾಕ್ ಬಿದ್ದಿತ್ತು ನಿಮಗೆ, ಐದು ಬಿದ್ದಿತ್ತು ಫಸ್ಟಿಗೆ, ನಾಲ್ಕು ಆಮೇಲೆ ಐದು, ನಾಲ್ಕು ಕಟ್ಟೆ ಮಾಡ್ರಿ. ಐದು ಕಲ್ಲೇಶ್ ಅವರು ಹಿಂದುಳಿಯಲಿದ್ದಾರೆ. ಮುಖ ಹಾಳು ಮಾಡ್ಕೊಂಡ್ ಕುತ್ಕೊಂಡಾರೆ. ನಾವಿಲ್ಲಿ ಜೋಡಿ ಜೋಡಿಯಾಗಿ ಆಟ ಆಡ್ತಾ ಇದ್ವಿ. ನಮ್ಮ ಮನೆಯವರು ಮತ್ತು ನನ್ನ ಸೊಸೆ, ಅಂದರೆ ನಮ್ಮ ಅತ್ತಿಗೆ ಮಗಳಿದ್ದಾಳಲ್ಲ ವರ್ಷ, ಅವಳು ಮತ್ತು ನಮ್ಮ ಮನೆಯವರು, ಅವರು ಒಂದು ಪೇರ್ ಆಗಿದ್ದರು. ನಮ್ಮ ಅತ್ತಿಗೆ ಮತ್ತು ವಂಶಿ ಒಂದು ಪೇರ್ ಆಗಿದ್ದರು. ಸೊ ಅವನಿಗೆ ಅಷ್ಟೊಂದು ಗೊತ್ತಾಗಲ್ಲ ಆಟ ಆಡೋಕ್ಕೆ. ಸೊ ಹಾಗಾಗಿ ಮಿಡ್ಲಲ್ಲಿ ನಾನು ಅವನ ಪ್ಲೇಸಿಗೆ ಶಿಫ್ಟ್ ಆಗಿ ಆಟ ಆಡೋಕ್ಕೆ ಕೂತ್ಕೊಂಡೆ. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಮಧ್ಯ ಮಧ್ಯದಲ್ಲಿ ಆ ಮಾತುಗಳು ಅದೆಲ್ಲ ತುಂಬ ಸ್ಪೆಷಲ್ ಆಗಿರುತ್ತೆ. ನಾವು ಡೈಲಿ ಕಾನ್ವರ್ಸೇಷನಲ್ಲಿ ಅದೆಲ್ಲ ಆ್ಯಡ್ ಆನ್ ಆಗಿರಲ್ಲಲ್ಲ. ಸೊ ಯಾವಾಗೋ ಒಂದ್ಸರಿ ಈ ಥರ ಇಂಡೋರ್ ಗೇಮ್ಸ್ ಆಡ್ತಾ ಇದ್ದಾಗ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಆಟ ಆಡಿಕೊಂಡು ಜಗಳ ಮಾಡಿಕೊಂಡು ಒಂಥರ ತುಂಬ ಫನ್ನಿ ಆಗಿತ್ತು. ಚಟಕ ಪಟಕ ಚಟಕ ಪಟಕ ಅಯ್ಯೋ ಪ್ಲೀಸ್. ಎಷ್ಟು ಬಿಡ್ಬೇಕು ಈಗ, ಎಷ್ಟು ಬಿಡ್ಬೇಕಿತ್ತು? ಮೂರು ನಾಲ್ಕು ಬಿದ್ದು ಮೂರು ಮೂರು ಹಿಂಗೆ ಐದು ನಾಲ್ಕು ಮೂರು ಬಿದ್ದ ಭಿನ್ನ ನಾಲ್ಕು ಇನ್ ಮೂರನೇ ಮೂರು ಪ್ಲೀಸ್. ಬಾರಿ ಹಾರಾಡಿದ್ರೆ ಸ್ಟಾರ್ಟಿಂಗ್ ಕೊಟ್ಟು ಕೈ ಕೊಡ್ತಾರೆ.
ಆಗ್ಲಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ನೆಕ್ಸ್ಟ್ ಡೇ ವ್ಲಾಗ್. ಅಂದ್ರೆ ನಮ್ ಕಡೆ ಎಲ್ಲ ಎರಡು ದಿನ ಯುಗಾದಿ ಹಬ್ಬ ಆಚರಿಸ್ತೀವಿ. ಮಂಗಳವಾರ ಬರೀ ಬೇವು ಬೆಲ್ಲ ಶಾವ್ಗೆ ಬಸ್ಕೊಂಡು ಊಟ ಮಾಡ್ತೀವಿ. ಅವತ್ತು ಬೇವು ತಿಂದಿದ್ದ ದಿನ ನಾವು ಚಂದ್ರ ದರ್ಶನ ಮಾಡಲ್ಲ. ಸೊ ಮರುದಿನ ಅಂದ್ರೆ ಬುಧವಾರ ನಾವು ಚಂದ್ರ ದರ್ಶನ ಮಾಡ್ಕೋತೀವಿ. ಅವತ್ತು ಒಬ್ಬಟ್ಟಿನ ಊಟ ಮಾಡ್ತೀವಿ. ಸೊ ಇವತ್ತು ನಾವು ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೊರಡೋ ಟೈಮ್ ಇದು ಚಂದ್ರ ದರ್ಶನ ಮಾಡೋಕ್ಕೆ ಅಂತ. ಮನೆ ಹತ್ರನೂ ಕೂಡ ಚಂದ್ರ ದರ್ಶನ ಮಾಡ್ಬೋದು, ಬಟ್ ನಾವಿವತ್ತು ಯೂಶುವಲ್ ಆಗಿ ಅಲ್ಲೆಲ್ಲ ದೇವಸ್ಥಾನದ ಹತ್ರನೂ ಹೋಗ್ತಾರೆ ನಮ್ಮ ಅತ್ತೆ ಊರಲ್ಲಿ. ಸೊ ಹಂಗಾಗಿ ನಾವಿವತ್ತು ನಮ್ಮ ಮದುವೆ ಆಗಿದ್ದು ಚೌಟ್ರಿ ಹತ್ರ ಒಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ಲು, ಆ್ಯಂಡ್ ಅದು ಬ್ಯೂಟಿಫುಲ್ ವ್ಯೂ ಇದೆ. ಸೊ ಹಂಗಾಗಿ ಇವತ್ತು ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಅದಕ್ಕಿಂತ ಮುಂಚೆ ನನ್ನ ಮಗಳಿಗೆ ಸ್ವಲ್ಪ ರೆಡಿ ಮಾಡಿ ಸ್ವಲ್ಪ ಬೇವು ಬೆಲ್ಲ ಅದೆಲ್ಲ ಸಾಂಗ್ಸ್ ಎಲ್ಲ ಎಡಿಟ್ ಮಾಡೋಣ, ಆ್ಯಂಡ್ ಅವಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮೇಕಪ್ ಮಾಡೋಣ ಅಂತ ಹೊಸ ಬಟ್ಟೆ ಎಲ್ಲ ಹಾಕಿದ್ವಲ್ಲ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಆ ಥರ ಎಲ್ಲ ಡ್ರೆಸ್ಅಪ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ತುಂಬ ಮುದ್ದ ಕಾಣಿಸ್ತಿದ್ಲು. ಸೊ ನಿಮಗೆಲ್ಲ ಹೆಂಗೆ ಕಾಣಿಸ್ತಿದ್ದಾಳೆ, ಚೆನ್ನಾಗಾಗಿದೆಯಾ ರೆಡಿ ಮಾಡಿರೋದು, ಇಷ್ಟ ಹೆಂಗೆ ಕಾಣಿಸ್ತಿದ್ಲು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೀವೀಗ ನೋಡ್ತಾ ಇರೋ ಈ ಚೌಟ್ರಿಲೇ ನಮ್ಮ ಮದುವೆನೂ ಕೂಡ ಆಗಿದ್ದು. ಸೊ ಆ ಮೆಮೊರೀಸ್ ಎಲ್ಲ ನನಗೆ ತುಂಬ ನೆನಪಾಗ್ತಾ ಇತ್ತು. ನಾವು ಆ ಮದುವೆ ಇನ್ಸಿಡೆಂಟ್ಸ್ದೆಲ್ಲ ನೆನಪಿಸ್ಕೊಂಡು ಮಾತಾಡ್ಕೊಂಡೇ ಬಂದ್ವಿ. ಸೊ ಇಲ್ಲಿಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಖುಷಿ ಖುಷಿ ಅನಿಸ್ತಾ ಇತ್ತು, ಯಾಕಂದರೆ ಎಷ್ಟೇ ಆಗಲಿ ನಮ್ಮ ಮದುವೆ ಆಗಿರೋ ಸ್ಪಾಟ್ ಅಂದರೆ ಅದೊಂಥರ ಲೈಫ್ ಲಾಂಗ್ ಮೆಮೊರೀಸ್ ಅಲ್ವಾ, ಅದು ಸ್ಪೆಷಲ್ ಮೂಮೆಂಟ್ ಅದು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇತ್ತು, ನಾನು ಅದನ್ನೆಲ್ಲ ರೀಕಾಲ್ ಮಾಡ್ಕೊತಾ ಇದ್ದೆ. ಅವಾಗ ಏನು ಭಯಂಕರ ದೊಡ್ಡ ದೇವಸ್ಥಾನ ಆಗುತ್ತೆ, ಈಗ ಅದ್ ಪಕ್ಕ ಎಷ್ಟೊಂದು ಕಲ್ಲು ಹಾಕ್ಸಿದಾರಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಇದೆಯಾ ಇದು, ಚೌಟ್ರಿ ಎಲ್ಲ ಚೆನ್ನಾಯ್ತಲ್ಲ. ಬರ್ರಿ ಬರ್ರಿ ಚಂದ್ರ ನೋಡಂತ. ಸೊ ಇದು ಮುದ್ದೇನಹಳ್ಳಿ ಚೌಟ್ರಿ ಅಂತ ಹೇಳ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ನಾವು ಮದುವೆ ಆದ ಟೈಮಲ್ಲಿ ಅಂದರೆ ಇವಾಗ ಒಂದು 5 ವರ್ಷ ಆಯಿತು ಮದುವೆ ಆಗಿ. ಸೊ 5 ವರ್ಷದ ಹಿಂದೆ ತುಂಬ ಹಳೆ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿ ಇತ್ತು, ಕಲ್ಲಲ್ಲೇ ಇದ್ದಿದ್ದಂಥ ದೇವಸ್ಥಾನ.
ಬಟ್ ಇದನ್ನ ಡೆಮೊಲಿಷ್ ಮಾಡಿ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅದಕ್ಕೆ ಅಲ್ಲೆಲ್ಲ ಮೆಟೀರಿಯಲ್ಸ್ ಇತ್ತು. ಸೊ ನನ್ ತುಂಬ ದಿನ ಆಗಿತ್ತು, ಮಿಡ್ಲಲ್ಲಿ ಒಂದ್ಸರಿ ಇವಾಗ ಒಂದು 2 ಇಯರ್ಸ್ ಬ್ಯಾಕನ್ನು ಒಂದ್ಸರಿ ಬಂದಿದ್ವಿ ಅಷ್ಟೆ, ಅದಾದ್ಮೇಲೆ ಬರೋಕ್ಕಾಗಿರ್ಲಿಲ್ಲ. ಸೊ ಇವಾಗ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು, ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅದೆಲ್ಲ ನೋಡಿಕೊಂಡು ನಾವು ಚಂದ್ರ ದರ್ಶನ ಮಾಡೋಣ ಅಂತ ಹೇಳಿ ನಿಂತ್ವಿ. ಮೇನ್ಲಿ ಈ ಒಂದು ಸ್ಪಾಟಲ್ಲಿ ತುಂಬ ಜನ ಚಂದ್ರದರ್ಶನಕ್ಕಂತ ಬರ್ತಾರೆ ಅವತ್ತಿನ ದಿವಸ. ಸೊ ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಟಾಪಲ್ಲಿದೆ, ಅಂದರೆ ಚನ್ನಗಿರಿ ಸಿಟಿಯಿಂದ ಸ್ವಲ್ಪ ಟಾಪಲ್ಲಿದೆ. ಸೊ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಕೆಳಗಡೆ ಪ್ರಪಾತ ಥರ ಇದೆ, ಆ್ಯಂಡ್ ಅದರಲ್ಲಿ ಫುಲ್ಲು ತೆಂಗಿನ ಮರಗಳು, ತೆಂಗಿನ ತೋಟ, ಬಾಳೆ ತೋಟ, ಆ ಥರದ ಅಡಿಕೆ ತೋಟ, ಅಡಿಕೆ ತೋಟ ತುಂಬ ಇದೆ, ಜಾಸ್ತಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಅಡಿಕೆ ತೋಟನೇ ಕಾಣಿಸುತ್ತೆ. ಸೊ ಹಾಗಾಗಿ ಕೆಳಗಡೆ ವ್ಯೂ ಆಗಿರ್ಬೋದು, ಆ ಬೆಟ್ಟ ಆಗಿರ್ಬೋದು, ಆ ವ್ಯೂ ತುಂಬ ಬ್ಯೂಟಿಫುಲ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಗೆ ಈ ಸ್ಪಾಟಿಗೆ ತುಂಬ ಜನ ಬರ್ತಾರೆ. ಕಾಕಿ ಏನ್ ಕಾಣಲ್ಲ, ಬೂಜಿಗ್ ಬಿಡ್ರಿ, 5 ನಿಮಿಷ ಬಿಟ್ಟು ಫುಲ್ ಅಮ್ಮ ಈ ಲೈನ್ ಇಲ್ಲ ನಮ್ಮ ಇದು, ಆ ಲೈನ್ ಮೇಲ್ ನೋಡಮ್ಮ, ಆ ಲೈನ್ ಮೇಲ್ ನೋಡಮ್ಮ. ಈ ಒಂಚೂರು ಮೋಡ ಮಸ್ಕಂತ ಕಣಕ್ಕ ಅಲ್ಲಿಗೆ ಇನ್ನೊಂದ್ಸತಿ ಮೋಡ ಮುಸುಕಂತ ಈಗ ಬಿಳಿಯಲ್ಲ ಏನ್ ಮೇಲೆ ಎತ್ಕೊಳತ್ತೆ, ಇನ್ನೊಂದ್ಸಲ ಕ್ಲಿಯರ್ ಆಗ್ಬೇಕು ಅವ್ರಿಗೆ, ಈಗ ಸ್ವಲ್ಪ ಅವ್ರಿಗೆ ಕ್ಲಿಯರ್ ಆಗ್ಬೇಕು, ಸ್ವಲ್ಪ ಡಾರ್ಕ್ ಆತು. ಆ ಲೈನಿನ ಮೇಲೆ ಕಣತೆ ನೋಡಲ್ಲ ಪಾಪು ಚ. ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಸುತ್ತೇನವ. ಬಾ ನಾ ಇಡ್ಕೊತೀನಿ ಬಾ, ಬೀಳ್ತೀಯ ಬಿಟ್ರೆ ಬೀಳ್ತೀಯ. ನಮಸ್ಕಾರ ಮೇಡಮ್. ಅಲ್ಲೇ ಅಲ್ಲೇ ಹತ್ಬಾರ್ದು. ಅವರಿಗೆ ಹೇಳ್ತಾನೆ, ನಮಸ್ಕಾರ ಮಾಡು, ಎರಡು ಕೈಯಲ್ಲಿ ನಮಸ್ಕಾರ ಮಾಡು. ಸಾಕು 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 ಸಾಕು, ಮತ್ತೆ
ಸರಿ ಸುತ್ತಾಕ ಹೋಗ್ಲಿ ಬುಜ್ಜಿ, ನಡಿ ಪ್ರದಕ್ಷಿಣೆ ಹಾಕ್ ಬರ, ನಡಿ ಚಂದ್ರದರ್ಶನ ಎಲ್ಲ ಮಾಡ್ಕೊಂಡು ಆದ ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹಾಗೆ ಅತ್ತೆ ಮಾವಂಗೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಮನೆಗೆ ಬಂದಾದಮೇಲೆ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲೂ ಮಾಡೋ ಥರ ನಮ್ಮ ಮನೇಲೂ ಒಬ್ಬಟ್ಟು. ಒಬ್ಬಟ್ಟು ಅಂದರೆ ನಾವು ತಟ್ಟೆ ಹೋಳಿಗೆ ಮಾಡಿರಲಿಲ್ಲ, ಇವತ್ತು ಕರಿಗಡ್ಬು ಮಾಡಿದ್ವಿ. ಸೊ ಕರಿಗಡ್ಬು, ಕೋಸಂಬರಿ, ಪಲ್ಯ, ಹಪ್ಪಳ, ಸಂಡಿಗೆ ಈ ಥರದ್ದೇನಿರುತ್ತೆ, ಸೊ ಅದೇ ಸ್ಪೆಷಲ್ಲು. ಊಟ ಎಲ್ಲ ಮುಗಿಸ್ಕೊಂಡು ನಾನು ನೈಟೇ ಅಮ್ಮನ ಮನೆಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆ ಮತ್ತೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರಿಂದ ಅವರು ನನಗೆ ಡ್ರಾಪ್ ಮಾಡಿ ಮತ್ತು ಬೆಳಗಿನ ಜಾವ ಅವರು ಬೆಂಗಳೂರಿಗೆ ಹೊರಡೋರಿದ್ರು. ಸೊ ಹಾಗಾಗಿ ನಾನು ನೈಟೇ ಅಮ್ಮನ ಮನೆಗೆ ಹೊರಟಿದ್ದೀನಿ. ಸೊ ಅಮ್ಮನ ಮನೆಯಲ್ಲಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ನನ್ನ ವ್ಲಾಗ್ಸ್ನ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.